ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀ ಸೀತಾರಾಮಚಂದ್ರಾಭ್ಯಾಂ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ಅರಣ್ಯಕಾಂಡಕ್ಕೆ ಸ್ವಾಗತ ಅರಣ್ಯಕಾಂಡದಲ್ಲಿ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ ಪ್ರಥಮ ಸರ್ಗಕ್ಕೆ ತಮಗೆ ಸ್ವಾಗತ ಈವರೆಗೆ ನಾವು ಕೇಳಿದಂತಹ ಬಾಲಕಾಂಡದಲ್ಲಿ ಶ್ರೀರಾಮನ ಬಾಲ್ಯದಿಂದ ಆರಂಭಿಸಿ ಆತನ ವಿವಾಹದವರೆಗೂ ತದನಂತರದಲ್ಲಿ ಅಯೋಧ್ಯಾಕಾಂಡದಲ್ಲಿ ಆ ಮುಂದಿನ ದಿನಗಳು ದಶರಥ ಮಹಾರಾಜನು ಶ್ರೀರಾಮನಿಗೆ ಪಟ್ಟ ಕಟ್ಟಬೇಕೆಂಬ ಆಶಯವನ್ನು ಪಟ್ಟಿದ್ದು ಆ ಸಮಯದಲ್ಲಿ ಕೈಕೇಯಿ ವರವನ್ನು ಕೇಳಿ ಆ ಕಾರಣದಿಂದಾಗಿ ಶ್ರೀರಾಮನು ವನವಾಸಕ್ಕೆ ಹೋಗಿದ್ದು ಭರತನಿಗೆ ಪಟ್ಟ ಕಟ್ಟಬೇಕೆಂಬ ಆಶಯವನ್ನು ಕೇಳಿ ಆ ಸಂದರ್ಭದಲ್ಲಿ ಪುತ್ರ ಶೋಕದಿಂದ ದಶರಥನು ಮರಣ ಹೊಂದಿದ್ದು ಆ ಸಮಯದಲ್ಲಿ ಭರತ ಶತ್ರುಘ್ನರು ದೂರದ ಕೇಕೆಯ ದೇಶದಲ್ಲಿದ್ದುದರಿಂದ ಯಾವ ಮಕ್ಕಳು ಹತ್ತಿರವಿಲ್ಲದೆ ಅದೇ ಶೋಕದಲ್ಲಿ ಮಹಾರಾಜನು ತನ್ನ ಜೀವ ಬಿಟ್ಟಿದ್ದು ನಂತರ ವಸಿಷ್ಠರು ಭರತನನ್ನು ಶತ್ರುಘ್ನನನ್ನು ಕೇಕೆಯ ದೇಶದಿಂದ ಕರೆಸಿಕೊಂಡಿದ್ದು ಭರತನು ತನ್ನ ಕಾರಣದಿಂದಾಗಿಯೇ ತಾಯಿಯು ಅಣ್ಣನಾದ ರಾಮನನ್ನು ವನವಾಸಕ್ಕೆ ಅಟ್ಟಿದ್ದು ಹಾಗೂ ತಂದೆಯ ಮರಣಕ್ಕೆ ಕಾರಣವಾದದ್ದನ್ನು ಕೇಳಿ ಅತ್ಯಂತ ಶೋಕದಿಂದ ಪೂರಿತನಾಗಿ ರಾಜ್ಯ ಸಿಂಹಾಸನಗಳನ್ನು ನಿರಾಕರಿಸಿ ತಾನೂ ಸಹ ಕಾಡಿಗೆ ಹೋಗಿ ಶ್ರೀರಾಮನನ್ನು ಕರೆತರಬೇಕೆಂದು ಇನ್ನಿಲ್ಲದಂತೆ ಪ್ರಯತ್ನ ಪಟ್ಟಿದ್ದು ಕೊನೆಗೂ ಶ್ರೀರಾಮನು ತನ್ನ ಪ್ರತಿಜ್ಞೆಯಲ್ಲಿ ಸ್ಥಿತನಾಗಿರುವನು ಎಂಬುದನ್ನು ಅರಿತಾಗ ವಸಿಷ್ಠರ ಆದೇಶದಂತೆ ತಾನು ತೆಗೆದುಕೊಂಡು ಹೋಗಿದ್ದ ಸ್ವರ್ಣ ಪಾದುಕೆಗಳ ಮೇಲೆ ಶ್ರೀರಾಮನ ಚರಣ ಮುದ್ರಿಕೆಗಳನ್ನು ಒತ್ತಿಸಿಕೊಂಡು ಆ ಪಾದುಕೆಗಳನ್ನೇ ಇಟ್ಟುಕೊಂಡು ಪೂಜೆ ಮಾಡುತ್ತಾ ಅವುಗಳನ್ನೇ ರಾಜಸಿಂಹಾಸನದ ಮೇಲೆ ಇರಿಸಿ ಅವುಗಳ ಹೆಸರಿನಲ್ಲೇ ಆ ಪಾದುಕೆಯ ಹೆಸರಿನಲ್ಲೇ ಅಂದರೆ ಶ್ರೀರಾಮನ ಹೆಸರಿನಲ್ಲೇ ಭರತನು ಅವನ ಪ್ರತಿನಿಧಿಯಾಗಿ ಅಯೋಧ್ಯೆಯನ್ನು ಆಳುತ್ತಿರುವನು ಅದೇ ಸಂದರ್ಭದಲ್ಲಿ ಭರತನ ತನ್ನ ತಾಯಿಯ ವಸಿಷ್ಠರ ಇವರುಗಳ ನೆನಪು ಮರುಕಳಿಸುವ ಕಾರಣದಿಂದಾಗಿ ಚಿತ್ರಕೂಟವನ್ನು ತೊರೆದಂತಹ ಶ್ರೀರಾಮನು ಸೀತೆ ಲಕ್ಷ್ಮಣರೊಂದಿಗೆ ಅತ್ರಿ ಅನಸೂಯೆಯರ ಆಶ್ರಮಕ್ಕೆ ಬಂದು ಅಲ್ಲಿಂದ ನೇರವಾಗಿ ದಟ್ಟ ಅರಣ್ಯವಾದ ದಕ್ಷಿಣ ಭಾರತದ ದಂಡಕಾರಣ್ಯವನ್ನು ಪ್ರವೇಶಿಸುತ್ತಿರುವನು ದಂಡಕಾರಣ್ಯ ಮಹಾರಣ್ಯ ದಂಡ್ಯಮಾತ್ಮವಾ ದುರ್ಧರ್ಶ ದುರ್ಧರ್ಷಾಪಸಾಶ್ರಮ ಮಂಡಲಂ ದಂಡಕಾರಣ್ಯ ಎಂಬ ಮಹಾವನವನ್ನು ಪ್ರವೇಶಿಸಿ ಮನಸ್ಸನ್ನು ವಶವಿರಿಸಿಕೊಂಡ ದುರ್ಜಯ ವೀರ ಶ್ರೀರಾಮನು ಅಲ್ಲಿ ತಪಸ್ವಿ ಮುನಿಗಳ ಅನೇಕ ಆಶ್ರಮಗಳನ್ನು ನೋಡಿದನು ಕುಶಚೀರ ಪರಿ ್ರಾಹ್ಮಯ ಸಮೃತ ಯಥಾ ದುರ್ದರ್ಶಂ ಗಗನೇ ಸೂರ್ಯಮಂಡಲಂ ಅಲ್ಲಿ ದರ್ಬೆಗಳು ವಲ್ಕಲಗಳು ಹರಡಿಕೊಂಡಿದ್ದವು ಆ ಆಶ್ರಮಗಳು ಋಷಿಗಳ ಬ್ರಹ್ಮವಿದ್ಯೆಯ ಅಭ್ಯಾಸದಿಂದ ಪ್ರಕಟವಾದ ವಿಲಕ್ಷಣ ತೇಜದಿಂದ ವ್ಯಾಪ್ತವಾಗಿದ್ದವು ಅದರಿಂದ ಆಕಾಶದಲ್ಲಿ ಹೊಳೆಯುತ್ತಿರುವ ದುರ್ದರ್ಶ ಸೂರ್ಯನಂತೆ ಅವು ಬೆಳಗುತ್ತಿದ್ದವು ಕ್ಷಸಾದಿಗಳು ಅವುಗಳ ಕಡೆಗೆ ನೋಡುವುದೂ ಸಹ ಕಠಿಣವಾಗಿತ್ತು ಸುಸಮೃಷ್ಟ ಸುಸಮೃಷ್ಟಿರಂ ಸದಾ ಮೃಗೈರ್ ಬಹುಭಿರ್ ಆಕೀರ್ಣಂ ಪಕ್ಷಿ ಸಂಘ ಆ ಆಶ್ರಮಗಳು ಎಲ್ಲ ಪ್ರಾಣಿಗಳಿಗೆ ಶರಣ್ಯವಾಗಿದ್ದವು ಅವುಗಳ ಅಂಗಳಗಳು ಗುಡಿಸಿ ಸಾರಿಸಿ ಸ್ವಚ್ಛವಾಗಿದ್ದವು ಅಲ್ಲಿ ಅನೇಕ ವನ್ಯ ಪಶುಗಳು ತುಂಬಿದ್ದು ಪಕ್ಷಿಗಳ ಸಮುದಾಯವು ಅವನ್ನು ಆವರಿಸಿಕೊಂಡಿತ್ತು ಊಜಿತಂ ಚೋಪ ನೃತ್ಯಮಪ್ಸರಸಾಂಗಣ ಕುಶೈಹಿ ಸಮಿಧ ತೋಯ ಕಲಶೈ ಫಲಮೂಲೈತ ಅರಣ್ಯೈಶ್ಚ ಮಹಾವೃಕ್ಷೈಪುಣ್ಯ ಸ್ವಾದು ಫಲೈರ್ಯುತಂ ಅಲ್ಲಿ ಅಪ್ಸರೆಯರು ಪ್ರತಿದಿನ ಬಂದು ನೃತ್ಯ ಮಾಡುತ್ತಿದ್ದರು ಎಂಬಂತೆ ಅಲ್ಲಿಯ ಪ್ರದೇಶ ರಮಣೀಯವಾಗಿತ್ತು ವಿಶಾಲವಾದ ಅಗ್ನಿಶಾಲೆಗಳಿಂದ ಸೃವಾದಿ ಯಜ್ಞ ಪಾತ್ರಗಳಿಂದ ಮೃಗ ಚರ್ಮ ಕುಶ ಸಮಿತ್ತು ಜಲಪೂರ್ಣ ಕಲಶಗಳಿಂದ ಫಲ ಮೂಲಗಳಿಂದ ಅದರ ಶೋಭೆ ಹೆಚ್ಚಾಗಿತ್ತು ರುಚಿಕರ ಹಣ್ಣುಗಳನ್ನು ಕೊಡುವ ಪರಮ ಪವಿತ್ರ ದೊಡ್ಡ ದೊಡ್ಡ ಕಾಡು ವೃಕ್ಷಗಳಿಂದ ಆ ಆಶ್ರಮ ಮಂಡಳವು ಆವರಿಸಿಕೊಂಡಿತ್ತು ಬಲಿ ಬ್ರಹ್ಮ ಘೋಷ ನಿಷ್ಪೈ ಪರಿಕ್ಷಿಪ್ತ ಪದ್ಮಿನ್ಯಾಚ ಸಪದ್ಮಯ ಬಲಿ ವೈಶ್ವದೇವ ಮತ್ತು ಹೋಮದಿಂದ ಪೂಜಿತವಾದ ಆ ಪವಿತ್ರ ಆಶ್ರಮ ಸಮೂಹವು ವೇದ ಮಂತ್ರಗಳ ಧ್ವನಿಗಳಿಂದ ಪ್ರತಿಧ್ವನಿಸುತ್ತಿತ್ತು ತಾವರೆಯ ಕೊಳಗಳಿಂದ ಆ ಸ್ಥಾನದ ಶೋಭೆ ಹೆಚ್ಚಿತ್ತು ಅನೇಕ ಪ್ರಕಾರದ ಹೂವುಗಳು ಎಲ್ಲೆಡೆ ಚೆಲ್ಲಿ ಹೋಗಿದ್ದವು ಪಾಲಮೋಲಾಶನೈರ್ ಸ್ಥಿರ ನಾಂಬರೇ ಸೂರ್ಯ ವೈಶ್ವನೈ ಪುರಾಣೈರ್ ಆ ಆಶ್ರಮಗಳಲ್ಲಿ ನಾರುಮಡಿ ಮತ್ತು ಕೃಷ್ಣ ಮೃಗ ಚರ್ಮ ಧರಿಸುವ ಫಲ ಮೂಲಗಳ ಆಹಾರದಲ್ಲೇ ಇರುವ ಜಿತೇಂದ್ರಿಯರಾದ ಸೂರ್ಯ ಮತ್ತು ಚಂದ್ರರಂತೆ ಮಹಾ ತೇಜಸ್ವಿಗಳಾದ ಪುರಾತನ ಮುನಿಗಳು ವಾಸಿಸುತ್ತಿದ್ದರು ಪುಣ್ಯೈಚ್ ನಿಹಾರೈ ಪರಮರ್ಷಿಭಿಹಿ ಬ್ರಹ್ಮ ಸದ್ಬ್ರಹೋಷಿತ ನಿಯಮಿತ ಆಹಾರವುಳ್ಳ ಪವಿತ್ರ ಮಹರ್ಷಿಗಳ ಸುಶೋಭಿತ ಆಶ್ರಮ ಸಮೂಹವು ಬ್ರಹ್ಮದೇವರ ಧಾಮದಂತೆ ತೇಜಸ್ವಿ ಹಾಗೂ ವೇದ ಧ್ವನಿಗಳಿಂದ ನಿನಾದಿಸುತ್ತಿತ್ತು ಬ್ರಹ್ಮ ವೇದಿರ್ಮಾಭಾಗೈರ್ಬ್ರಾಹ್ಮಣೈದು ತದೃಷ್ಟ್ವಾ ರಾಘವ ಶ್ರೀಮಾಂ ತಾಪಸಾಶ್ರಮ ಮಂಡಲ ಅಭ್ಯಗಚ್ಚನ್ ಮಹಾತೆಜ ವಿದ್ಯಂ ಕೃತ್ವಾ ಮಹದ್ಧನು ಅನೇಕ ಮಹಾಭಾಗ ಬ್ರಹ್ಮವೇತ್ತರಾದ ಬ್ರಾಹ್ಮಣರು ಆ ಆಶ್ರಮಗಳ ಶೋಭೆಯನ್ನು ಹೆಚ್ಚಿಸಿದ್ದರು ಮಹಾ ತೇಜಸ್ವಿ ಶ್ರೀರಾಮನು ಆ ಆಶ್ರಮ ಮಂಡಲವನ್ನು ನೋಡಿ ತನ್ನ ಧನುಸ್ಸಿನ ಹಗ್ಗವನ್ನು ಬಿಚ್ಚಿ ಮತ್ತೆ ಆಶ್ರಮದೊಳಗೆ ಹೋದನು ದಿವ್ಯ ಜ್ಞಾನೋಪನ್ವಾಸ್ತೆ ದೃಷ್ಟ ಯಶಸ್ವಿನಿ ಶ್ರೀರಾಮ ಮತ್ತು ಯಶಸ್ವಿನಿ ಸೀತೆಯರನ್ನು ಆ ದಿವ್ಯಜ್ಞಾನ ಸಂಪನ್ನ ಮಹರ್ಷಿಗಳು ಬಹಳ ಸಂತೋಷದಿಂದ ತಮ್ಮ ಬಳಿಗೆ ಬರಮಾಡಿಕೊಂಡರು दृष्ट्वा वै धर्मचारिणम् लक्ष्मणं चैव दृष्ट्वा तु वै देहीं च यशस्विनी मङ्गलानि प्रयुञ्जानाः प्रत्यग्र प्रत्यगृह्णन् दृढव्रताः दृढव्रतराद आ महर्षि ಉದಯ ಕಾಲದ ಚಂದ್ರನಂತೆ ಮನೋಹರ ಧರ್ಮಾತ್ಮ ಶ್ರೀರಾಮನನ್ನು ಲಕ್ಷ್ಮಣನನ್ನು ಹಾಗೂ ಯಶಸ್ವಿನಿ ವಿದೇಹ ಕುಮಾರಿ ಸೀತೆಯನ್ನು ನೋಡಿ ಅವರೆಲ್ಲರಿಗೂ ಮಂಗಳಮಯ ಆಶೀರ್ವಾದ ಕೊಡಲು ತೊಡಗಿದರು ಆ ಮೂವರನ್ನು ಆಧರಣೀಯ ಅತಿಥಿಯಾಗಿ ಅವರು ಸ್ವೀಕರಿಸಿದರು ರೂಪ ಸಂಹನ ನಂ ಲಕ್ಷ್ಮೀಂ ರೂಪ ಸಂಹನ ನಂ ಲಕ್ಷ್ಮೀಂ ಸೌಕುಮಾರ್ಯಂ ಸುವೇಶಕ ಸುವೇಶತಾಂ ್ಮಿತಾಕಾರ ರಾಮ ವನವಾಸಿನಃ ಶ್ರೀರಾಮನ ರೂಪ ಶರೀರದ ಮೈಕಟ್ಟು ಮುಖದ ಕಾಂತಿ ಸೌಕುಮಾರಿಯ ಹಾಗೂ ಸುಂದರ ವೇಷವನ್ನು ಆ ವನವಾಸಿ ಮುನಿಗಳು ಆಶ್ಚರ್ಯಚಕಿತರಾಗಿ ನೋಡಿದರು ರಾಮಂ ವೈ ದೇಹೀ ಸರ್ವೇ ರಾಮೇತೇವನಿ ವನವಾಸಿಗಳಾದ ಅವರೆಲ್ಲರೂ ಶ್ರೀರಾಮ ಲಕ್ಷ್ಮಣ ಸೀತೆಯನ್ನು ನೆಟ್ಟ ನೋಟದಿಂದ ನೋಡುತ್ತಾ ಅವರ ಸ್ವರೂಪ ಆ ಮುನಿಗಳಿಗೆ ಆಶ್ಚರ್ಯಮಯವಾಗಿ ಕಂಡಿತು ಅತಿಥಿಂ ಮಹಾಭಾಗಘವಂ ರಾಘವಂ ಸರ್ವ ಪ್ರಾಣಿಗಳ ಹಿತದಲ್ಲೇ ಇರುವ ಆ ಮಹಾಭಾಗ ಮಹರ್ಷಿಗಳು ತಮ್ಮ ಪ್ರಿಯ ಅತಿಥಿಯಾದ ಭಗವಾನ್ ಶ್ರೀರಾಮನನ್ನು ಪರ್ಣಶಾಲೆಗೆ ಕರೆದುಕೊಂಡು ಹೋಗಿ ಉಳಿಸಿಕೊಂಡರು ವಿಧಿ ಪಾವಕೋಪಮ ಅಜಕೃಸ್ತಿ ಮಹಾಭಾಗ ಸಲಿಚಾರಿಣ ಅಗ್ನಿಯಂತೆ ತೇಜಸ್ವಿ ಧರ್ಮಪರಾಯಣ ಧರ್ಮಪರಾಯಣ ಆ ಮಹಾಭಾಗ ಮುನಿಗಳು ಶ್ರೀರಾಮನಿಗೆ ವಿಧಿವತ್ತಾಗಿ ಸತ್ಕರಿಸಿ ನೀರನ್ನು ಸಮರ್ಪಿಸಿದರು ಮಂಗಲಾನಿ ಪ್ರಯುಂ ಮಂಗಲಾ ಪ್ರಯುಂಜಾನಾಮುದಾ ಪ್ರಯುಂಜಾನ ಮುದ ಮೂಲಂ ಪುಷ್ಪಂ ಫಲಂ ಸರ್ವಮಾಶ್ರಮಂಚ ಚ ಮಹಾತ್ಮನಃ ಮತ್ತೆ ಬಹಳ ಆನಂದದಿಂದ ಮಂಗಳ ಸೂಚಕ ಆಶೀರ್ವಾದಗಳನ್ನು ಕೊಡುತ್ತ ಮಹಾತ್ಮ ಶ್ರೀರಾಮನಿಗೆ ಅವರು ಫಲ ಮೂಲ ಪುಷ್ಪಗಳೊಂದಿಗೆ ಇಡೀ ಆಶ್ರಮವನ್ನೇ ಸಮರ್ಪಿಸಿದರು ನಿವೇದಯಿತ್ವ ಧರ್ಮಗ್ನ ಸೇತು ಪ್ರಾಂಜಲಯೋ ಭ್ರುವನ್ धर्मपालो जनस्यास्य शरण्यश्च महायशाः पूजनीयश्च मान्यश्च राजा दण्डधरो गुरुः इन्द्रस्यैव चतुर्भागः प्रजा रक्षति राघवा राजा तस्माद्वरान् भोगान् रम्यान् भुङ्क्ते नमस्कृतः ಎಲ್ಲವನ್ನೂ ನಿವೇದಿಸಿ ಆ ಧರ್ಮಜ್ಞರಾದ ಮುನಿಗಳು ಕೈಮುಗಿದು ಹೇಳಿದರು ಅಘುನಂದನ ದಂಡ ಧರಿಸುವ ರಾಜನು ಧರ್ಮದ ಪಾಲಕನು ಮಹಾ ಯಶಸ್ವಿಯು ಈ ಜನ ಸಮುದಾಯಕ್ಕೆ ಶರಣು ಕೊಡುವ ಮಾನನೀಯನು ಪೂಜನೀಯನು ಎಲ್ಲರ ಗುರುವೂ ಆಗಿದ್ದಾನೆ ಈ ಭೂತಳದಲ್ಲಿ ಇಂದ್ರನ ನಾಲ್ಕನೆಯ ಅಂಶವಾದ ಕಾರಣ ಅವನು ಪ್ರಜೆಯನ್ನು ರಕ್ಷಿಸುತ್ತಾನೆ ಆದ್ದರಿಂದ ರಾಜನು ಎಲ್ಲರಿಂದ ವಂದಿತನಾಗಿ ಉತ್ತಮ ರಮಣೀಯ ಭೋಗಗಳನ್ನು ಅನುಭವಿಸುತ್ತಾನೆ ಅಂದರೆ ಸಾಧಾರಣ ರಾಜನ ಸ್ಥಿತಿಯೇ ಹೀಗಾಗಿದ್ದರೆ ವಿಶೇಷವಾಗಿ ನಿನಗಾಗಿ ಹೇಳುವುದೇನಿದೆ ನೀನಾದರೂ ಸಾಕ್ಷಾತ್ ಭಗವಂತನೇ ಆಗಿರುವೆ ಎಂಬ ಭಾವದಲ್ಲಿ ಆ ಋಷಿಮುನಿಗಳು ನಮಸ್ಕರಿಸುತ್ತಿರುವರು ೋ ರಾಜ ಜನೇಶ್ವರ ನಾವು ನಿನ್ನ ರಾಜ್ಯದಲ್ಲಿ ವಾಸಿಸುತ್ತಿದ್ದೇವೆ ಆದ್ದರಿಂದ ನೀನು ನಮ್ಮನ್ನು ರಕ್ಷಿಸಬೇಕು ನೀನು ನಗರದಲ್ಲಿರಲಿ ವನದಲ್ಲಿರಲಿ ನಮಗೆಲ್ಲರಿಗೆ ರಾಜನೇ ಆಗಿರುವೆ ನೀನು ಸಮಸ್ತ ಜನ ಸಮುದಾಯದ ಶಾಸಕ ಮತ್ತು ಪಾಲಕನಾಗಿರುವೆ ನ್ಯಸ್ತಂಡ ವಯಂ ರಾಜಕ್ರೋಧಿತೇಂದ್ರಿಯ ರಕ್ಷಣೀಯ ಸ್ವಯ ಶ್ವದರ್ಭಭೂತನಾ ಮಹಾರಾಜ ನಾವು ಪ್ರಾಣಿ ಮಾತ್ರರನ್ನು ದಂಡಿಸುವುದನ್ನು ಬಿಟ್ಟಿದ್ದೇವೆ ಕ್ರೋಧವನ್ನು ಇಂದ್ರಿಯಗಳನ್ನು ಗೆದ್ದಿದ್ದೇವೆ ಈಗ ತಪಸ್ಸೆ ನಮ್ಮ ಧನವಾಗಿದೆ ತಾಯಿಯ ಗರ್ಭಸ್ಥ ಶಿಶುವನ್ನು ರಕ್ಷಿಸುವಂತೆಯೇ ನೀನು ಸದಾ ಎಲ್ಲ ರೀತಿಯಿಂದ ನಮ್ಮನ್ನು ರಕ್ಷಿಸಬೇಕು ಫಲೈರ್ಮೂಲ ರಾಘವಂ ವನ್ಯಶ್ಚ ವಿವಿಧಾಹಾರೈ ಸಲಕ್ಷಣಮ ಪೂಜಯನ್ ಹೀಗೆ ಹೇಳಿ ಆ ತಪಸ್ವಿ ಮುನಿಗಳು ಕಾಡಿನಲ್ಲಿದ್ದ ಫಲ ಮೂಲ ಪುಷ್ಪಗಳನ್ನು ಹಾಗೂ ಇತರ ಅನೇಕ ರೀತಿಯ ಆಹಾರಗಳಿಂದ ಲಕ್ಷ್ಮಣ ಮತ್ತು ಸೀತಾ ಸಹಿತ ಶ್ರೀರಾಮಚಂದ್ರನನ್ನು ಸತ್ಕರಿಸಿದರು ರಾಮಂ ತಪಸಿದ್ಧಮಾಹ ನ್ಯವೃತ್ತ ಯಥನ್ ತರ್ಪಯ ತರ್ಪಯಾಮಾಸುರೀಶ್ವರಂ ಇವರಲ್ಲದೆ ಇತರ ಅಗ್ನಿ ತುಲ್ಯ ತೇಜಸ್ವಿ ಹಾಗೂ ನ್ಯಾಯಯುಕ್ತ ವರ್ತನೆಯುಳ್ಳ ಸಿದ್ಧ ತಾಪಸು ಕೂಡ ಸರ್ವೇಶ್ವರ ಭಗವಾನ್ ಶ್ರೀರಾಮನನ್ನು ಯಥೋಚಿತವಾಗಿ ತೃಪ್ತಿಪಡಿಸಿದರು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಅರಣ್ಯಕಾಂಡದಲ್ಲಿ ಮೊದಲನೆಯ ಸರ್ಗವು ಸಂಪೂರ್ಣವಾಯಿತು ಈ ರೀತಿಯಾಗಿ ಸಾಮಾನ್ಯವಾಗಿ ರಾಜರುಗಳೆಲ್ಲರೂ ತಮ್ಮ ತಮ್ಮದೇ ಆದ ರಾಜ್ಯ ತಮ್ಮ ನಗರಗಳಿಗೆ ತಮ್ಮ ರಾಜಧಾನಿಗಳ ಸುತ್ತ ಕೋಟೆಯನ್ನು ಕಟ್ಟಿಕೊಂಡು ತಮ್ಮ ಪ್ರಜೆಗಳು ತಮ್ಮ ಆಸ್ತಿ ಸಂಪತ್ತು ತಮ್ಮ ಸೈನ್ಯ ಇವುಗಳ ರಕ್ಷಣೆಯಲ್ಲಿಯೇ ತೊಡಗಿಬಿಟ್ಟರೆ ಕಾಡಿನಲ್ಲಿ ವಾಸ ಮಾಡುವಂತಹ ತಾಪಸರನ್ನು ರಕ್ಷಿಸುವವರು ಯಾರು ಅಲ್ಲೆಲ್ಲ ರಕ್ಕಸರು ಅಸುರರು ಅಂದರೆ ತೊಂದರೆ ಕೊಡುವಂತಹವರೇ ತುಂಬಿಕೊಂಡು ತಮಗೆ ಬೇಕಾದಂತೆ ತಾಪಸಿಗಳಿಗೆ ನಿರಂತರವಾಗಿ ತೊಂದರೆ ಕೊಡುತ್ತಾ ಅದರಿಂದಲೇ ಆನಂದ ಪಡುತ್ತಿದ್ದರೆ ವಿಶೇಷವಾದ ಸಾಧನೆಯನ್ನು ಮಾಡುವ ಸಲುವಾಗಿಯೇ ಕಾಡಿನಲ್ಲಿ ನೆಲೆಸಿರುವ ತಾಪಸಿಗಳಿಗೆ ಯಾರು ತಾನೇ ರಕ್ಷಣೆ ಕೊಡಬೇಕು ಬಹುಶಃ ಆ ಕಾರಣದಿಂದಾಗಿಯೇ ಶ್ರೀರಾಮನು ಅವತಾರವನ್ನೆತ್ತಿ ಮಾನವ ಸಹಜವಾದ ರೀತಿಯಲ್ಲಿಯೇ ಆತ ವನವಾಸದ ನೆಪದಲ್ಲಿ ಕಾಡಿನಲ್ಲಿ ಸಂಚರಿಸುತ್ತಿರುವನು ಅಲ್ಲಿಯ ಸಮಸ್ತ ರಾಕ್ಷಸರನ್ನು ಆ ರೀತಿ ಋಷಿಗಳಿಗೆ ತಾಪಸಿಗಳಿಗೆ ತೊಂದರೆ ಕೊಡುತ್ತಿದ್ದ ಜನರನ್ನು ನಿವಾರಿಸಿ ಆ ಋಷಿಗಳ ತಾಪಸಿಗಳ ಜೀವನ ನಿರಾತಂಕವಾಗಿ ನಡೆಯುವಂತೆ ಶ್ರೀರಾಮನು ನೋಡಿಕೊಳ್ಳಲಿರುವನು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రార్థయే నిత్యం విద్యాదానం దేహిమే మే నమస్కార్